ಉಳಿದಂತೆ ಕೆಲವೊಂದು ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಟ್ಟೆಗಳನ್ನು ನಕಲಿಯಾಗಿ ಮಾಡ್ತಕ್ಕಂಥದ್ದು ನಮ್ಮ ಸಿಸಿಬಿ ತಂಡದವರು ಅವುಗಳನ್ನು ಪತ್ತೆ ಹಚ್ಚಿದ್ದಾರೆ. ಸುಮಾರು 2 ಕೋಟಿಯಷ್ಟು ಮೊತ್ತದ ಈ ರೀತಿಯ ಟೀಶರ್ಟ್ಗಳು, ಪ್ಯಾಂಟ್ಗಳು ಮತ್ತು ಬೇರೆ ಬೇರೆ ರೀತಿಯ ಒಂದು ಏನು ಗಾರ್ಮೆಂಟ್ಸ್ ಇದ್ದಾವೆ ಅವುಗಳನ್ನು ಡೂಪ್ಲಿಕೇಟ್ ಮಾಡ್ತಕ್ಕಂಥದ್ದು, ಅದರ ಒಂದು ಸಂಪೂರ್ಣವಾದಂಥ ಗೋಡೌನ್ ಅಥವಾ ಫ್ಯಾಕ್ಟ್ರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿತ್ತು ಅದನ್ನೇ ಪತ್ತೆ ಹಚ್ಚಿ ಅಲ್ಲಿ ಎಲ್ಲ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೇರೆ ಬೇರೆ ಬ್ರ್ಯಾಂಡ್ನ ಲೋಗೋಗಳು ಕೂಡ ಅಲ್ಲಿ ಕಂಡು ಬಂದಿದ್ದೇವೆ, ಅದರ ಒಂದು ಪ್ರದರ್ಶನವನ್ನು ಕೂಡ ನಾವು ಇಲ್ಲಿ ಮಾಡಿದ್ದೇವೆ. ಇನ್ನು ಉಳಿದಂತೆ ಮುಖ್ಯವಾಗಿ ಸೈಬರ್ ಪ್ರಕರಣಗಳಲ್ಲಿ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾರ್ತ್ ವಿಭಾಗದವರು ಈ ರೀತಿ ಸೈಬರ್ ವಂಚನೆ ಅಂದರೆ ಫೆಡೆಕ್ಸ್ ಕೊರಿಯರ್ ಒಂದು ಇದರಲ್ಲಿ ನಿಮಗೆ ಪಾರ್ಸೆಲ್ನಲ್ಲಿ ಕಾಂಟ್ರಾಬ್ಯಾಂಡ್ ಬಂದಿದೆ ಅಂತೇಳಿ ಹೆದರಿಸಿ ಮುಂಬೈ ಕ್ರೈಮ್ ಬ್ರ್ಯಾಂಚ್ನವರು ಅಂತೇಳಿ ಎದುರಿಸ್ತಾ ಇರ್ತಕ್ಕಂಥ 8 ಜನರನ್ನು ಬಂಧಿಸಿದ್ದಾರೆ. ಬಹುಶಃ ಇದು ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಈ ರೀತಿ ಈ ಫೆಡೆಕ್ಸ್ ಕೊರಿಯರ್ ಏನು ಎಂಒ ಇದೆ ಅದರ ಒಂದು ಪತ್ತೆ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಈಗ ಆಗಿದೆ. ಎಲ್ಲೂ ಕೂಡ ಭಾರತ ದೇಶದಲ್ಲಿ ಇದುವರೆಗೆ ಎಲ್ಲೂ ಕೂಡ ಈ ರೀತಿ ಈ ಕೊರಿಯರ್ ಫ್ರಾಡ್ ಏನಿದೆ, ಆನ್ಲೈನ್ ಕೊರಿಯರ್ ಫ್ರಾಡ್ ಏನಿದೆ ಅದು ಇದುವರೆಗೆ ಪತ್ತೆ ಆಗಿರಲಿಲ್ಲ. ನಮ್ಮ ಬೆಂಗಳೂರು ನಾರ್ತ್ ವಿಭಾಗದ ಪೊಲೀಸರು ಇದನ್ನು ಪತ್ತೆ ಹಚ್ಚಿದ್ದಾರೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮತ್ತು ಅವರ ಸಿಬ್ಬಂದಿಗಳು ಒಟ್ಟು 8 ಜನರ ಬಂಧನ ಇದರಲ್ಲಿ ಆಗಿದೆ. 13 ಲಕ್ಷ ನಗದು ಹಣವನ್ನು ನಾವು ಇದು ಮಾಡಿದ್ದೇವೆ, ಫ್ರೀಸ್ ಮಾಡಿದ್ದೇವೆ. ಜೊತೆಗೆ ಈ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಬೇರೆ ಬೇರೆ ಮೊಬೈಲ್ ಫೋನ್ಗಳು ಮತ್ತು ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿದ್ದು ಕೆಲವೊಂದು ಅವರಿಂದ ಈ ಸಾಧನ ಸಲಕರಣೆಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ.